ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಸ್ ನಾವಿವತ್ತು ಯಡಿಯೂರು ಹೋಗ್ತಿದ್ದೀನಿ ತುಮಕೂರು ಗೊತ್ತಿರತ್ತೆ ಯಡಿಯೂರು ಕೇಳಿದಾಗ ಯಡಿಯೂರ ಹತ್ರ ಅಟಿಲಕ್ಕಮ್ಮ ದೇವಸ್ಥಾನಕ್ಕೆ ಇದ್ದೀವಿ ಎಸ್ ಅಟ್ಟಿಲಕ್ಕಮ್ಮ ದೇವಸ್ಥಾನ ಹಾಗೆ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ಅಲ್ಲಿ ಫೇಮಸ್ ದೇವಸ್ಥಾನ ಅಟಿಲಕ್ಕಮ್ಮ ದೇವಸ್ಥಾನ ಅಂದರೆ ಫೇಮಸ್ಸು ಅಲ್ಲಿ ಹೊಟ್ಟಿದ್ದೀವಿ ಆಲ್ರೆಡಿ ಬಿಟ್ಟಿದ್ದೀವಿ ಎಷ್ಟು ನಾನು ನೀವು ಈ ಲಾಗ್ನ ಹೋಗ್ ಆದಮೇಲೆ ದೇವಸ್ಥಾನ ಆ ಥರ ಕಂಟಿನ್ಯೂ ಮಾಡ್ತೀನಿ ಅಷ್ಟಲ್ಲಿ ನೀವೇನು ಮಾಡಿ ಅಂದರೆ ಸೆಡ್ ದೋಸೆ ಮತ್ತು ವೆಜ್ ಕುರ್ಮೆ ಮಾಡಿದ್ದೆ ಅದನ್ನು ಬಂದುಬಿಡಿ ಹೇಗೆ ಮಾಡೋದು ಅಂತ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬೇಕಾದರೆ ನೀವು ಬೆಣ್ಣೆನೂ ಯೂಸ್ ಮಾಡ್ಬೋದು ಸಾಸಿವೆ ಈರುಳ್ಳಿ ಉತ್ತ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗೋ ತನಕ ನಿಮಗೆ ಬೇಕಿದ್ದರೆ ಟರ್ಮರಿಕ್ ಹಾಕ್ಕೊಳ್ಳಿ ಅರಿಶಿನ ಹಾಕ್ಕೊಳ್ಳಿ ಕಲರ್ಗೋಸ್ಕರ ಬೇಡ ಅಂದರೆ ಅರಿಣನ ಸ್ಕಿಪ್ ಮಾಡ್ಬೋದು ನೀವು ಆಮೇಲೆ ಏನಿದೆ ಒಂದು ಸ್ವಲ್ಪ ನೀರು ಹಾಕಿ ಯಾಕಂದರೆ ಅರಶಿನ ಹಾಕಿರೋದ್ರಿಂದ ಕಲರ್ಸ್ ಒಂಥರ ಆಗ್ಬಿಡುತ್ತೆ ಆಮೇಲೆ ಬಟಾಣಿನೂ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿಬಿಡುತ್ತೆ ನೀರು ಹಾಕ್ಬಿಟ್ಟು ತೊಳೆದಿಟ್ಕೊಂಡಿರೋಂಥದ್ದು ವೆಜಿಟೇಬಲ್ಸು ಅಂದರೆ ತರಕಾರಿಗಳು ನಿಮ್ಗೆ ಯಾವುದಾದ್ರು ಬೇಕೋ ಅದು ನಾನಿಲ್ಲಿ ಬಟಾಣಿ ಕ್ಯಾರೆಟು ಮತ್ತು ಬೀನ್ಸು ಏನು ಹೂ ಇದು ಎಂತಪ್ಪ ಅದು ನೌಕಲ್ಲು ಇದನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಆಲೂಗಡ್ಡೆ ಮತ್ತು ನೀವು ಅದು ಕಾಲಿಫ್ಲವರ್ ಬರುತ್ತಲ್ಲ ಹೂ ಕೋಸು ಅದೆಲ್ಲ ಹಾಕ್ಕೊಬೋದು ಹೆಂಗೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಆಮೇಲೆ ಏನಿದೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ನೋಡಿ ಇಷ್ಟನ್ನು ಅವ್ರದ್ದು ನಾನಿಲ್ಲಿ ಯೂಸ್ ಮಾಡ್ತಿರೋದು ಇಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮನೇಲಿ ಮಾಡಿರೋ ಅಂಥದ್ದಾದರೂ ಆಗುತ್ತೆ ಇಲ್ಲ ನೀವು ಬೇರೆದು ಅಂಗಡಿಯಿಂದ ತೊಗೊಂಬಂದು ಹಾಕಿದ್ರು ನಡೆಯುತ್ತೆ ನಾನಿಲ್ಲಿ ಸ್ಪರ್ಶ ಅವ್ರದ್ದು ಯೂಸ್ ಮಾಡಿದ್ದೀನಿ ಈಗ ಅದ್ರ ಬೇಯಸ್ಟಲ್ಲಿ ಬಾಯ್ಲ್ ಆಗೋಷ್ಟಲ್ಲಿ ಇಲ್ಲಿ ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂದರೆ ತಿಕ್ನೆಸ್ ಬರಬೇಕಲ್ವ ಗ್ರೇವಿ ಅದಕ್ಕೆ ಇಲ್ಲ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಇದೆ ಕ್ಯಾಶ್ಯೂ ಎತ್ಕೊಂಡಿದ್ದೀನಿ ಬಾದ ಗೋಡಂಬಿ ಎತ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಗಸಗಸೆ ಯೂಸ್ ಮಾಡ್ಬೋದು ಜೊತೆಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಎರಡೂ ಇಲ್ಲ ಅಂದರೆ ಸ್ವಲ್ಪ ಕಡಲೆ ಪಪ್ಪನ ಹಾಕಿ ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಫುಲ್ಲು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಕ್ಕೆ ಸಾಫ್ಟ್ ಸಾಫ್ಟಾಗಿ ಆಗಿರಬೇಕು ಅದು ನೀಟಾಗಿ ಗ್ರೈಂಡ್ ಆಗಿರಬೇಕು ಅದನ್ನು ಈಗ ಮಿಕ್ಸ್ ಮಾಡೋಣ ಚೆನ್ನಾಗಿ ಕುದಿ ಬರಲಿ ಅಷ್ಟರಲ್ಲಿ ಚೆನ್ನಾಗಿ ಬೆಂದಿದ್ಯಾ ಅಂತ ನೋಡ್ಕೊಳ್ಳಿ ಆಮೇಲೆ ಅದು ಗ್ರೈಂಡ್ ಆಗಿದ ತಕ್ಷಣ ಪಟ್ಟಂತ ಹಾಕ್ಬೇಡಿ ಚೆನ್ನಾಗಿ ಬೆಂದಾದ್ಮೇಲೆ ತರಕಾರಿ ಎಲ್ಲ ಇದನ್ನು ಹಾಕಿ ಒಂದು ಕುದಿ ಬರೆಸಿದ್ರೆ ಸಾಕು ಸಾಲ್ಟ್ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲೂ ಈ ಟೈಮಲ್ಲೇ ಎಸ್ ಈಗ ಅದೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ನೀವು ಬೇಕಿದ್ರೆ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಹಾಲಿನ ಏನಿದೆ ಹಾಲಿನ ಕಿನ ಏನು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಬಟರ್ ಹಾಕ್ತಾಯಿದ್ದೀನಿ ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಬೆಣ್ಣೆನ ಒಂದು ಸ್ವಲ್ಪ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಗಟ್ಟಿ ಆಗಿಬಿಟ್ಟಿದ್ದು ಜಾಸ್ತಿ ಅದಕ್ಕೆ ಒಂದು ಸ್ವಲ್ಪ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಫ್ರೆಶ್ ಕ್ರೀಮು ಇಲ್ಲಾಂದರೆ ಮನೇಲೆ ಇರೋವಂಥ ಕೆನೆನ ಯೂಸ್ ಮಾಡಿ ಎಸ್ ಫೈನಲಿ ರೆಡಿ ಆಯಿತು ಫೈನಲ್ಲಾಗಿ ನಾನು ಕಸ್ತೂರಿ ಹಾಕ್ತಾ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಏನೂ ಆ್ಯಡ್ ಮಾಡ್ತಿಲ್ಲ ಅದೇ ಬೇರೆ ಫ್ಲೇವರ್ ಕೊಟ್ಬಿಡತ್ತೆ ಅಂತ ನಾನು ಕಸೂರಿ ಮೇತಿ ಮಾತ್ರ ಫೈನಲಿ ಹಾಕ್ತಾಯಿದ್ದೀನಿ ಎಸ್ ಫೈನಲಿ ಆಯಿತು ಈಗ ದೋಸೆ ಹಾಕ್ಕೊಂಬಿಡೋಣ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ನೀಟಾಗಿ ಒಂದು ಈರುಳ್ಳಿ ಎತ್ಕೊಂಡು ಸ್ಪ್ರೆಡ್ ಮಾಡ್ತಿದ್ದೀನಿ ಆಯಿಲ್ನೆಲ್ಲ ಇದು ಬೆಣ್ಣೆ ಎಲ್ಲನೂ ನೀವು ಬೇಕಾದರೆ ಆಯಿಲು ತುಪ್ಪ ಏನು ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲಿ ಇದಿಷ್ಟ ಯೂಸ್ ಮಾಡ್ತಾಯಿದ್ದೀನಿ ಬೆಣ್ಣೆ ಮಾತ್ರ ಯೂಸ್ ಮಾಡ್ತಿದ್ದೀನಿ ಮಕ್ಕಳಿಗೆ ಕೊಡೋದಲ್ವ ಅದಕ್ಕೆ ನೋಡಿ ಈಗ ಸೆಟ್ ದೋಸೆ ಹಾಕ್ಕೊಳ್ಳೋಣ ನೋಡಿ ಇಷ್ಟೇ ಒಂದು ಸ್ವಲ್ಪ ಒಂದು ಲೈಟಾಗಿ ಸುಮ್ಮನೆ ಹಂಗೆ ಬೇಕಿದ್ರೆ ನೀವು ಒಂದು ಸುಮ್ಮನೆ ಒಂದು ಸುತ್ತ ಹಿಂಗೆ ಮಾಡ್ಕೊಳ್ಳಿ ತೆಳ್ಳಿಗೆ ಬೇಕಾದರೆ ನಾನು ಇದು ಇಷ್ಟೇ ತಪ್ಪಾಗಲಿ ಅಂತ ಹಿಂಗೆ ಇದ್ದೀನಿ ತೆಳ್ಳಿಗೆ ನಂಚೂರು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ನನಗೆ ಹೆಂಗೆ ಇರಲಿ ಅಂತ ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಫೈನಲ್ಲಿ ಆಯಿತು ನಾನು ಸಾರು ಮಾಡಿದದ್ದು ತೋರಿಸಿಲ್ಲ ಈಗ ಎಷ್ಟು ನಾವು ಯಡಿಯೂರು ರೀಚ್ ಆಗಿದ್ದೀವಿ ಫಸ್ಟು ನಾವು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ಎಷ್ಟು ನಾವು ಅಟ್ಟಿಲಕ್ಕಮ್ಮ ದೇವಸ್ಥಾನ ರೀಚ್ ಆದ್ವಿ ನೋಡಿ ಇದೇ ದೇವಸ್ಥಾನ ಎಲ್ಲ ಫುಲ್ಲು ಎಲ್ಲ ಅಂಗಡಿಗಳು ಇಟ್ಕೊಂಡಿದ್ದಾರೆ ಹೂವು ಹಣ್ಣು ಕಾಯಿ ಎಲ್ಲ ಇಲ್ಲೇ ಸಿಗುತ್ತೆ ಅಲ್ಲಿಂದಲೇ ತೊಗೊಂಬರ್ಬೇಕು ಅಂತ ಏನೂ ಇಲ್ಲ ಎಲ್ಲನೂ ಇಲ್ಲೇ ಸಿಗುತ್ತೆ ಕಡ್ಡಿ ಕರ್ಪೂರ ಎಲ್ಲನೂ ಸಿಗುತ್ತೆ ಇಲ್ಲೇ ರಾಗಿ ಎಲ್ಲ ಮನೆ ಮುಂದೆ ಎಲ್ಲ ಕಟ್ ಮಾಡಿ ಎಲ್ಲ ಉಣ್ಸೋಕ್ಕೆ ಅಂತ ಹಾಕಿದ್ದಾರೆ ಎಲ್ಲರೂ ನೀಟಾಗಿ ಪಾಪುಗೆ ಮಾಸ್ಕ್ ಅಂತ ಟ್ರೈ ಮಾಡ್ತಿದ್ದೆ ಅವಳು ಹಾಕಿಸ್ಕೊತನೇ ಇರಲಿಲ್ಲ ಒಂದು ಸ್ವಲ್ಪ ಜನಗಳಿದ್ರು ತುಂಬನೇ ಅದಕ್ಕೆ ನಾನು ನಾವು ಮಂಗಳವಾರ ಹೋಗಿದ್ದು ಮಂಗಳವಾರ ಬ್ಲಾಗು ಅಪ್ಲೋಡ್ ಮಾಡಿದ್ದೀನಿ ಎಸ್ ನೋಡಿ ಇದು ಅಟಿಲಕ್ಕಮ್ಮನ ದೇವಸ್ಥಾನ ತುಂಬ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡೋಣ ಒಳಗಡೆ ಆದರೆ ನಾನು ದೇವ್ರ ದರ್ಶನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಾಡ್ಸೋಕ್ಕೆ ನಿಮಗೂ ಅಲ್ಲಿ ಬಿಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂದಿರಲಿ ಸಾರಿ ಪ್ಲಸ್ ಇಲ್ಲಿ ಕೋವಿಡ್ ಟೆಸ್ಟ್ ಎಲ್ಲ ಮಾಡ್ತಿದ್ರು ಅಂದರೆ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಒಳಗಡೆ ಬಿಡ್ತಿದ್ರು ಸ್ಯಾನಿಟೈಸರೆಲ್ಲ ಯೂಸ್ ಮಾಡಿ ಎಲ್ಲ ಪರ್ಫೆಕ್ಟಾಗಿ ನೀಟಾಗಿ ಇದು ಮಾಡ್ತಾಯಿದ್ರು ಬಟ್ ಒಳಗಡೆ ಬಂದಾದಮೇಲೆ ಫೈನಲ್ಲಿ ಅಲ್ಲಿ ವೀಡಿಯೋ ಮಾಡಂಗಿರಲಿಲ್ಲ ದೇವ್ರನ್ನ ತೋರ್ಸೋಕ್ಕೂ ಆಗಲಿಲ್ಲ ಮಾಡಬಾರ್ದು ಅಂತಲೇ ಬೋರ್ಡ್ ಹಾಕ್ಬಿಟ್ಟಿದ್ರು ದೊಡ್ಡದಾಗಿ ಓಕೆ ಇದು ಮಾಡೋಕ್ಕೂ ಆಗೋದಿಲ್ಲ ದೇವಸ್ಥಾನ ಮಾತ್ರ ಈಗಿದೆ ಗರ್ಭಗುಡಿಯಲ್ಲಿರೋ ದೇವ್ರನ್ನ ಮಾತ್ರ ತೋರ್ಸೋಕ್ಕಾಗಿಲ್ಲ ಆಗಲಿಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಫಸ್ಟು ಫುಲ್ಲು ಸುತ್ತು ದೇವಸ್ಥಾನ ಸುತ್ತಾಕೋ ಬಂದು ಹಂಗೆ ಬರಬೇಕಿತ್ತು ಈಗ ಇಷ್ಟೇ ಮಾಡಿಬಿಟ್ಟಿದ್ದಾರೆ ಮೋಸ್ಟ್ಲಿ ಕೋವಿಡ್ ಇರೋ ಕಾರಣ ರಿಸ್ಕ್ ತಗೊಳಕ್ಕೆ ಬೇಡ ಅಂತ ಅನಿಸುತ್ತೆ ಅದಕ್ಕೆ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಮಂಗಳವಾರ ಶುಕ್ರವಾರ ತುಂಬಾ ಜನಗಳು ತುಂಬಿಕೊಡ್ತಾರೆ ಇಲ್ಲಿ ಅಕ್ಕಪಕ್ಕ ಇರೋರು ತುಂಬ ಊರು ಬೇರೆ ಬೇರೆ ಕಡೆಯಿಂದ ಊರುಗಳಿಂದೆಲ್ಲ ಬಂದು ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ನೋಡಿ ಎಲ್ಲ ತುಂಬ ಜನನೇ ಬರ್ತಾರೆ ಇವತ್ತು ಮಂಗಳವಾರ ಸ್ವಲ್ಪ ಮೀಡಿಯಮಾಗಿದ್ರು ಜನ ಅಂದರೆ ನಾವು ಸ್ವಲ್ಪ ಬೇಗ ಹೋಗಿದ್ವಿ ಮಧ್ಯಾಹ್ನ ಆಗ್ತಾ 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 ತುಂಬ ಜನ ಬರ್ತಾರೆ ಅಂತ ಇಲ್ಲಿ ಪಕ್ಕದಲ್ಲಿ ಗಣಪತಿ ದೇವಸ್ಥಾನ ಇದೆ ನೋಡಿ ದೇವಸ್ಥಾನ ಪೂರ್ತಿ ಹೀಗಿದೆ ಇಲ್ಲಿ ಮುಂದೆಗಡೆ ಪಾದ ಇಟ್ಟಿದ್ದಾರೆ ಮತ್ತು ಅಷ್ಟನ ಕುಂಕುಮ ಇಟ್ಟಿದ್ದಾರೆ ಇದು ಪ್ರಸಾದದ ಕೌಂಟರು ನನಗೆ ದೇವಸ್ಥಾನ ಫುಲ್ ಒಳಗಡೆ ಈಗಿದೆ ಎಲ್ಲಿ ಶುಚಿ ನೋಡಿ ಏನು ಮಾಡ್ತಿದ್ದಾಳೆ ಅಂತ ಹೊರಗಡೆ ಹೋಗೋಕೆ ಹೋಗ್ತಿದ್ದಲ್ಲ ಮಾಡಿದ್ಲು ಬಾಕಿ ಎಲ್ಲ ಕಂಪಲ್ಸತಿ ಇತ್ತು ಎಲ್ಲೂ ತೆಗಿಯೋ ಆಗಿರಲಿಲ್ಲ ಅಂತ ನೋಡಿ ಕಂಪಲ್ಸರಿ ಕೋವಿಡ್ ಇಷ್ಟದ್ದು ಟೆಂಪರೆಲ್ಲ ಚೆಕ್ ಮಾಡಿ ಕಳಿಸ್ತಿದ್ರು ಒಳಗಡೆ ಸ್ಯಾನಿಟೈಸರೆಲ್ಲ ಕಂಪಲ್ಸರಿ ಆಗಿತ್ತು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಹೊರ್ಗಡೆ ಎಲ್ಲಾನು ಧೂಪ ಎಲ್ಲ ತೊಗೊಂಡೋಗಿರ್ತೀವಿ ಕಡ್ಡಿ ಎಲ್ಲ ತೊಗೊಂಡೋಗಿರ್ತೀವಲ್ಲ ಒಳ್ಗಡೆ ಹಾಲು ತೊಗೊಂಡಿಲ್ಲ ಅಂದರೆ ಇಲ್ಲಿ ಬಂದು ಇಲ್ಲಿ ಅನಿಸ್ಬೋದು ನಮ್ಗೆ ಅಂದರೆ ಹಾಲು ಪೂಜೆ ಮಾಡಿಕೊಡೋದಿಲ್ವಲ್ಲ ಅವ್ರು ಪೂಜೆ ಮಾಡಿರ್ತಾರೆ ಜಸ್ಟ್ ಮಂಗಳಾರ ಕೊಡ್ತಾರೆ ಅಷ್ಟೇ ಸಿಗ ಇಲ್ಲಿ ಯಡಿಯೂರಲ್ಲಿ ಹಟ್ಟಿಲಕ್ಕಮ್ಮ ಆಯಿತು ಈಗ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನಕ್ಕೆ ಅವನು ಹೋಗೋಣ ಫಸ್ಟು ಅಲ್ಲಿ ಫಸ್ಟು ಸಿಗೋದು ನಮಗೆ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ಬಟ್ ಅಲ್ಲಿ ನಾವು ಅಕ್ಕ ತಂಗಿರೋರಿಬ್ಬರು ನಾವು ಅಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಬರಬಾರ್ದು ಅಂತ ಹೇಳ್ತಾರೆ ಅಂದರೆ ಆ ದೇವರು ಫ್ಯೂ ನಾನ್ ವೆಜ್ಜು ಫ್ಯೂರು ಈ ದೇವರು ವೆಜ್ಜು ಸೊ ಅದಕ್ಕೆ ಅಲ್ಲಿ ದರ್ಶನ ಮಾಡಿ ಇಲ್ಲಿ ಬರಬಾರ್ದು ಅಂತ ಅದಕ್ಕೆ ಫಸ್ಟು ಅಟ್ಟಿಲಕ್ಕಮ್ಮ ದರ್ಶನ ಮಾಡಿಕೊಂಡು ಅಮ್ಮ ಅಮ್ಮನವರ ದರ್ಶನ ಮಾಡಿಕೊಂಡು ಆಮೇಲೆ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನಕ್ಕೆ ಅಂತ ಹೋಗೋದು ಅಕ್ಕ ತಂಗಿರು ದೇವಸ್ಥಾನಕ್ಕೆ ಹೋಗೋದು ನೋಡಿ ಸ್ವೀಟು ಆಡ್ತಿದ್ದಾಳೆ ಅಜ್ಜಿ ಜೊತೆ ಕೂತ್ಬಿಟ್ಟಿದ್ದಾಳೆ ಅಮ್ಮಾಯಿ ಜೊತೆ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ ಈ ಕಡೆ ಎಲ್ಲ ಫುಲ್ ತೆಂಗು ಬೆಳೀತಾರೆ ತೆಂಗಿನಕಾಯಿ ಮರಗಳೇ ಜಾಸ್ತಿ ಎಸ್ ಇದೆ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ಅಕ್ಕ ತಂಗಿಯರಿಬ್ಬರು ನೆಲೆಸಿರ ಅಂಥ ದೇವಸ್ಥಾನ ಇಲ್ಲೂ ಒಳಗಡೆ ನೋಡೋಣ ಬಿಡ್ತಾರೋ ಇಲ್ವೋ ವಿಡಿಯೋ ಮಾಡೋಕ್ಕೆ ಗೊತ್ತಿಲ್ಲ ಎಲ್ಲೂ ಮೇ ಬಿ ಇಲ್ಲ ಅನಿಸುತ್ತೆ ಅಲ್ಲೂ ಇಲ್ಲ ಅಂದಮೇಲೆ ಎಲ್ಲೂ ಇರೋದಿಲ್ಲ ಇಲ್ಲೇನು ಕೋವಿಡ್ ಟೆಸ್ಟು ಈ ನಾನು ಟೆಂಪರ ಚೆಕ್ ಮಾಡ್ತಾ ಇರಲಿಲ್ಲ ಹಾಗೆ ಸ್ಯಾನಿಟೈಸರು ಏನೂ ಇರಲಿಲ್ಲ ಜಸ್ಟ್ ಆಗಿ ಬಿಡ್ತಿದ್ರು ಮಾಸ್ಕ್ ಮಾತ್ರ ಕಂಪಲ್ಸರಿ ಆಗಿತ್ತು ಅಷ್ಟೇ ನೋಡಿ ಇಲ್ಲನೆ ತುಂಬ ಜನ ಇದ್ದರು ನಾವು ಕ್ಯೂ ಅಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ ಮಗು ಬೇರೆ ಇತ್ತು ಅಂತ ನಾನು ಹೊರಗಡೆಯಿಂದನೇ ನಮಸ್ಕಾರ ಮಾಡಿಕೊಂಡು ಬಂದುಬಿಟ್ಟೆ ನೋಡಿ ಆದ್ರೂ ಟ್ರೈ ಮಾಡ ಬಟ್ ದೇವ್ರು ಕಾಣಿಸ್ತಾ ಇರಲಿಲ್ಲ ಓಕೆ ಫೈನಲಿ ಇಲ್ಲ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಏನಾದರೂ ನಿಮಗೆ ವಿಡಿಯೋ ಲೈಕ್ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಸ್ ಹೋಗಿ ಬರೋದಾ ಬಾಯ್ ನಮಸ್ಕಾರ